ನಮಗೆ ಗೊತ್ತಿದೆ ಮೈಸೂರು ಹಬ್ಬ ಮೈಸೂರು ನಾಡ ಹಬ್ಬ ದಸರಾ ಹಬ್ಬ ನಮಗೆ ಕರ್ನಾಟಕದ ಜನತೆಯ ಮಟ್ಟಿಗೆ ಬಹಳ ಮೆಚ್ಚುಗೆಯಾದ ಹಬ್ಬ ಬಹಳ ವಿಜೃಂಭಣೆಯಿಂದ ನಾವು ಆಚರಿಸುತ್ತಾ ಬರುತ್ತಿದ್ದೇವೆ ನಾವೇನಾರ ನಮ್ಮ ಬಾಲ್ಯನ ಏನಾರ ನಾವು ಕಳೆದುಕೊಂಡಿದ್ದೀವಿ ಅದನ್ನ ಮತ್ತೆ ಏನಾರ ನೋಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಬಂದು ಜಸ್ಟ್ ಇಲ್ಲಿ ಮಕ್ಕಳ ಭಾಗವಹಿಸನ್ನ ನೋಡಿಬಿಟ್ರೆ ನಮಗೆ ನಮ್ಮ ಬಾಲ್ಯನ ನಾವು ಪಡೆದುಕೊಂಡು ಬಿಡ್ತೀವಿ ಕನ್ನಡದ ಕಂಪು ಬರಿ ಕರ್ನಾಟಕದಲ್ಲೇ ಅಲ್ಲ ಯುಎಇ ನಲ್ಲೂ ಕೂಡ ಕರ್ನಾಟಕದ ಕಂಪು ಗಲ್ಫ್ ನಲ್ಲಿ ದುಬೈ ಹನ್ನೆ ಕನ್ನಡಿಗರು ಈ ಬಾರಿ ನಾಡ ಹಬ್ಬವನ್ನು ದುಬೈ ಸದ ಅಕಾಡೆಮಿಯ ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ನಮಗೆ ಆಯೋಜಿಸಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಾವು ತಿಳಿಯೋಣ ಅದರ ಆಟೋಟಗಳನ್ನು ನಾವು ತಿಳಿಯೋಣ ಬನ್ನಿ ನೋಡೋಣ ದುಬೈಲಿ ಬಂದು ಒಂದು 15 ವರ್ಷ ಆಯಿತು ದಸರಾ ಹಬ್ಬಕ್ಕೆ ಫಸ್ಟ್ ಈ ಸರ್ ಬಂದದ್ದು ಒಳ್ಳೆಯಾಗಿದೆ ಒಳ್ಳೆ ಕಿಡೋತ್ಸವ ಅದೆಲ್ಲ ಊರಿನ ವಾತಾವರಣ ತುಂಬ ಖುಷಿಯಾಗಿದೆ ನಾನು ರೀಸೆಂಟ್ ಆಗಿ ಬಂದಿದ್ದೇನೆ ಸೊ ತುಂಬ ಖುಷಿ ಆಗ್ತಿದೆ ಇಲ್ಲಿ ವೆದರ್ ಎಲ್ಲ ಆಲ್ಮೋಸ್ಟ್ ಒಂದು ಮ್ಯಾಂಗ್ಳೂರು ಹಾಗೆ ಸೊ ಖುಷಿ ಆಗ್ತಿದೆ ನನ್ನ ಹೆಸರು ಪಲ್ಲವಿ ನಾನು ಮ್ಯಾಂಗ್ಳೂರ್ನವಳು ಮ್ಯಾಂಗ್ಳೂರ್ ಅದೇ ಕರ್ನಾಟಕದಲ್ಲಿ 9 ದಿನ ದಸರಾ ಕಾರ್ಯಕ್ರಮವನ್ನು ಆಚರಿಸ್ತಾರೆ ಅಲ್ಲಿ ಸಹ ಬೇರೆ ಬೇರೆ ತಾಲೂಕು ಲೆವೆಲ್ ಡಿಸ್ಟಿಕ್ ಲೆವೆಲ್ ಅಂತ ಹೇಳಿ ಬೇರೆ ಬೇರೆ ಕಾಂಪಿಟೇಷನ್ಗಳನ್ನು ಇಡುತ್ತಾರೆ ಆದರೆ ಇಲ್ಲಿ ದುಬೈಯಲ್ಲಿ ಅಂತ ಅಂದರೆ ಒಂದು ದಿನ ಎಲ್ಲರೂ ಅಂದರೆ ಬೇರೆ ಬೇರೆ ಸ್ಟೇಟ್ನವರು ಇದ್ದಾರೆ ಸೊ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡುವಾಗ ಅಂದರೆ ಎಲ್ಲರೂ ಒಟ್ಟು ಸೇರಿಕೊಂಡಿರುವಾಗ ನಮಗೆ ಸಹ ಒಂದು ನಮ್ಮ ಫ್ರೆಂಡ್ಸ್ನವರೆಲ್ಲ ಬರ್ತಾರೆ ಅಂತ ಹೇಳಿ ಯಾರಾದರೂ ನಮ್ಮ ಊರಿನವ್ರು ಸಹ ಇರ್ಬೋದು ಅಂತ ಹೇಳಿ ನಮಗೆ ತುಂಬ ಖುಷಿ ಆಗ್ತದೆ ಆದರೆ ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ ತುಂಬ ಖುಷಿ ಆಗ್ತಾ ಉಂಟು ದುಬೈ ಹೆಮ್ಮೆಯ ಕನ್ನಡಿಗರು ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ ನಾಡ ಹಬ್ಬ ಅಂದ್ರೆ ಒಂದಿನ ಸ್ಪೋರ್ಟ್ಸ್ ಎಲ್ಲ ಗೇಮ್ಸ್ ಎಲ್ಲ ಆಚರಿಸಿದ್ದೇವೆ ಬಟ್ ಬೆಳಗ್ಗೆಯಿಂದ ತುಂಬಾ ಎಂಜಾಯ್ ಮಾಡಿದ್ದೇವೆ ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ಒಟ್ಟು ಸೇರಿ ಖುಷಿ ಯಾ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ವಿ ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಸರಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಉಜ್ವಲ್ ಅಂತೇಳಿ ಮಂಗಳೂರು ಅವನು ಖುಷಿ ಆಯಿತು ನಮಗೂ ಹೊಸ ಫ್ರೆಂಡ್ಸು ಎಲ್ಲರೂ ಒಂದೇ ಸರ ಸಿಗುವಾಗ ಖುಷಿ ಆಗುತ್ತೆ ತಮ್ಮ ಹೆಸರು ಕಿರಣ್ ಕಿರಣ್ ಅವರಿದ್ದಾರೆ ಕಿರಣ್ ಎಲ್ಲಿ ಮಂಗಳೂರಲ್ಲಿ ನಾನು ಬಂಟ್ವಾಳ ಬಂಟ್ವಾಳದವನು ಮಂಗಳೂರಿನಲ್ಲಿ ಬಂಟ್ವಾಳದವನು ಇಲ್ಲಿ ದುಬೈಯಲ್ಲಿ ಕೆಲಸ ಮಾಡ್ತಿದ್ದಾನೆ ದುಬೈಯಲ್ಲಿ ನಾನು ನ್ಯೂಸ್ ಕರ್ನಾಟಕ ರಿಪೋರ್ಟರ್ ಆಗಿದ್ದೇನೆ ಅದರ ಜೊತೆಗೆ ಫೆಸಿಲಿಟಿ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿದ್ದಾನೆ ಸರಿ ಹೌದು ಸರಿ ಈಗ ದಸರಾ ಹಬ್ಬ ಇಲ್ಲಿ ಹೆಮ್ಮೆ ಕನ್ನಡಿಗರು ಆಚರಿಸ್ತಾ ಇದ್ದಾರೆ ಸೊ ನಿಮ್ಮ ಬೆಳಗ್ಗೆಯಿಂದ ನಿಮ್ಮ ಎಕ್ಸ್ಪೀರಿಯನ್ಸ್ ಅನುಭವ ಏನು ತುಂಬ ಮಂದಿ ಬರ್ತಿದ್ದಾರೆ ನಮ್ಮ ಕರ್ನಾಟಕದವರು ವಿಶೇಷವಾಗಿ ನಮ್ಮ ಮಂಗಳೂರಿನ ಕರಾವಳಿಯ ಜನರು ತುಂಬ ಮಂದಿ ಇದ್ದಾರೆ ಇಷ್ಟು ದೊಡ್ಡ ಜನರನ್ನು ಒಟ್ಟಾಗಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಒಂದು ದೊಡ್ಡ ಒಂದು ಚಾಲೆಂಜ್ ಅಂತ ಒಂದು ದೊಡ್ಡ ಚಾಲೆಂಜನ್ನು ದುಬೈ ದಸರಾ ಕ್ರೀಡೋತ್ಸವ ಸಮಿತಿಯವರು ತಗೊಂಡಿದ್ದಾರೆ ಅವರಿಗೆ ಮೊದಲಿಗೆ ನಾನು ಶುಭಾಶಯಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಹಾಗೂ ಇಂಥ ಕಾರ್ಯಕ್ರಮವನ್ನು ನಡೆಸುವ ಮೂಲಕ ನಮ್ಮ ಯುವಜನರ ಏಕತೆ ಏನಿದೆ ಅಥವಾ ಇಲ್ಲಿ ಹಲವಾರು ಮಂದಿ ನಮ್ಮ ಊರಿನವರು ಇಲ್ಲಿದ್ದಾರೆ ಅವರ ಜೊತೆ ಒಂದು ಅವರಿಗೆ ಭೇಟಿಯಾಗುವ ಅವರ ಜೊತೆ ಒಂದು ಸಂಬಂಧವನ್ನು ನವೀಕರಣಗೊಳಿಸುವ ಒಂದು ಅವಕಾಶ ನಮಗೆ ಸಿಗ್ತದೆ ಅಂತ ಒಂದು ಅವಕಾಶಕ್ಕೆ ಒಂದು ಮಾಡಿಕೊಟ್ಟಂತಹ ದುಬೈ ದಸರಾ ಕ್ರೀಡೋತ್ಸವ ತಂಡಕ್ಕೆ ನಾನು ಆಭಾರಿಯಾಗಿದ್ದೇನೆ ಹಾಗೂ ಮುಂದಿನ ದಿನಗಳಲ್ಲಿ ಇಂಥದೇ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬನ್ನಿ ನಮ್ಮ ಕನ್ನಡಿಗರು ಅವರಿಗೆ ಬೆಂಬಲ ಕೊಡ್ತಾರಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ತುಂಬ ಒಳ್ಳೆಯ ಅನುಭವ ಆಗಿದೆ ನಿಜವಾಗಲೂ ನಾನು ಈ ರೀತಿಯ ಒಂದು ಉತ್ತಮ ಅಚ್ಚುಕಟ್ಟಾದ ಪ್ರೋಗ್ರಾಮ್ ಅಂತೇಳಿ ಎನಿಸಿರಲಿಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಅದರ ಸಂಘಟಕರು ಆಯೋಜಿಸಿದ್ದಾರೆ ಅದೇ ರೀತಿಯಲ್ಲಿ ಜನರಲ್ಲಿ ಉತ್ಸಾಹ ಮತ್ತು ಇಂತಹ ನಮ್ಮ
ಕರ್ನಾಟಕದ ಜನರು ಇಷ್ಟು ಕ್ರೀಡೆಗಳಲ್ಲಿ ಇಷ್ಟು ಆಸಕ್ತಿ ವಹಿಸಿದ್ದಾರೆ ಅಂತೇಳಿ ನಿಜಕ್ಕೂ ಒಂದು ಅಭಿನಂದನಾರ್ಹ. ನನ್ನ ಹೆಸರು ರೇಖಾ, ಊರು ಚಿಕ್ಕಮಗಳೂರು. ಇಲ್ಲೆಲ್ಲ ನಮ್ಮ ಕನ್ನಡಿಗರೇ ಎಲ್ಲರೂ ಇದ್ದಾರೆ. ಸೊ ಪ್ರೋಗ್ರಾಮ್ ಕೂಡ ನಡೀತಾ ಇದೆ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಎಲ್ಲ ನಡೀತಾ ಇದೆ. ಯು ಎ ಎಮ್ ಎ ಕನ್ನಡಿಗರು ಒಂದು ಚಿಕ್ಕ ವಾಟ್ಸಪ್ ಗ್ರೂಪ್ ಆಗಿ ಸ್ಟಾರ್ಟ್ ಮಾಡಿಕೊಂಡಿದ್ರು. ಅವರು ತಮ್ಮ ಶ್ರಮದಿಂದ ಇವತ್ತು ದೊಡ್ಡ ದೊಡ್ಡ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಇದು ಸುಮಾರು 4ನೇ ಅತಿ ದೊಡ್ಡ ಸ್ಪೋರ್ಟ್ಸ್ ಮೀಟ್ ಆಗಿದೆ. ಇವರು ತಮ್ಮ ಸ್ನೇಹಿತರ ಎಲ್ಲ ತಂಡವನ್ನು ಮಾಡಿಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡಿ ಸಾವಿರಾರು ಜನಗಳನ್ನು ಕರೆಸಿ ಸುಮಾರು ಎಲ್ಲ ರೀತಿಯ ಆಟೋಟಗಳನ್ನು ಪಂದ್ಯಗಳನ್ನು ಏರ್ಪಡಿಸಿ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ನಮ್ಮ ಎಲ್ಲ ಕನ್ನಡಿಗರ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಹೆಮ್ಮೆಯ ದುಬಾಯಿ ಕನ್ನಡಿಗದ ಇವತ್ತಿನ ಈ ದಸರಾ ನಾಡಹಬ್ಬದ ಸ್ಪೋರ್ಟ್ಸ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಆಯೋಜಕರಲ್ಲಿ ಒರುವರಾಗಿರುವಂತಹ ನಮ್ಮ ಹಾದಿಯ ಮಂಡ್ಯ ಅವರಿದ್ದಾರೆ. ಅವರು ಕರ್ನಾಟಕದ ಮಂಡ್ಯ ಜಿಲ್ಲೆಯವರಾಗಿದ್ದಾರೆ. ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ. ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಹೇಳಬೇಕು ಅಂತಂದರೆ ELV ಪ್ರಾಜೆಕ್ಟ್ ಸಹಯೋಗದಿಂದ ಬಹಳ ಅದ್ಧೂರಿಯಾಗಿ ಇವತ್ತು ದಸರಾ ಕ್ರೀಡೋತ್ಸವನ ನಾವು ನಡೆಸ್ಕೊಟ್ವಿ. ಎಲ್ಲ ಕನ್ನಡಿಗರಿಗೆ ಬಂದು ಪಾರ್ಟಿಸಿಪೇಟ್ ಮಾಡಿ ಬರೀ ಪಾರ್ಟಿಸಿಪೇಟೇ ಅಲ್ಲ ಎನ್ಕರೇಜು ಕೂಡ ಮಾಡಿದ ಎಲ್ಲ ಕನ್ನಡಿಗರಿಗೂ ನಮ್ಮ ಕಡೆಯಿಂದ ಭಾಳ ಭಾಳ ಧನ್ಯವಾದಗಳು. ಕನ್ನಡದ ಕಂಪು ಬರೀ ಕರ್ನಾಟಕದಲ್ಲೇ ಅಲ್ಲ, UAEನಲ್ಲೂ ಕೂಡ ಕರ್ನಾಟಕದ ಕಂಪು, ಅದರ ಜೊತೆಗೆ ಕನ್ನಡಿಗರು ಮತ್ತು ಕ್ರೀಡೋತ್ಸವದ ಜೊತೆ ಎಲ್ಲ ಸಾಂಸ್ಕೃತಿಕ ಉತ್ಸವ ಎಲ್ಲ ಕಾರ್ಯಕ್ರಮಗಳು ಒಟ್ಟಾಗಿ ನಾವು ಇಲ್ಲಿ ವಿಜೃಂಭಣೆಯನ್ನ ಮಾಡ್ತಾ ಇದ್ದೀವಿ. ದುಬೈ ಕನ್ನಡಿಗರ ಸದಸ್ಯರಾಗಿರುವಂತಹ ನಮ್ಮ ಕರ್ನಾಟಕದ ಬೆಂಗಳೂರಿನ ಇವರು ಸದಸ್ಯರಲ್ಲಿದ್ದಾರೆ. ಅವರಲ್ಲಿ ಕೂಡ ಅವರ ಈ ಕಾರ್ಯಕ್ರಮದ ಬಗ್ಗೆ, ಈಗ ದಸರಾ ಹಬ್ಬದ ಬಗ್ಗೆ ಅವರ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ದಸರಾ ಕ್ರೀಡೋತ್ಸವ ಇದ್ರ ಬಗ್ಗೆ ಏನಾರು ನಾನು ಮಾತಾಡಬೇಕು ಅಂದರೆ ಮನಸ್ಸಿಂದ ತುಂಬ ಒಂದು ಎಮೋಷನಲ್ ಫೀಲಿಂಗ್ ಆಗುತ್ತೆ. ಯಾಕಂದರೆ ಇದೊಂದು ಚಿಕ್ಕ ಗ್ರೂಪ್ ಆಗಿ ಸ್ಟಾರ್ಟ್ ಆದದ್ದು, ಇವತ್ತು ಈ ಮಠಕ್ಕೆ ಬಂದು ನಿಂತಿದೆ. ನಾವೇನಾರು ನಮ್ಮ ಬಾಲ್ಯನ ಏನಾರು ನಾವು ಕಳೆದುಕೊಂಡಿದ್ದೀವಿ, ಅದನ್ನು ಮತ್ತೆ ಏನಾರು ನೋಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಬಂದು ಜಸ್ಟ್ ಇಲ್ಲಿ ಮಕ್ಕಳ ಭಾಗವಹಿಸನ್ನು ನೋಡಿಬಿಟ್ರೆ ನಮಗೆ ನಮ್ಮ ಬಾಲ್ಯನ ನಾವು ಪಡೆದುಕೊಂಡು ಬಿಡ್ತೀವಿ. ಎಲ್ಲ ಒಂದು ಕಡೆ ಆ ಮಕ್ಕಳು ನೆನಪಲ್ಲಿ ನಮ್ಮನ್ನು ನಾವು ಕಾಣ್ತೀವಿ. ಇದು ನನಗೆ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ. ಮಕ್ಕಳು ಅಷ್ಟೇ ಅಲ್ಲ, ಎಲ್ಲ ಹಿರಿಯರು ಕಿರಿಯರು ವಯಸ್ಸಿನ ಭಾವ ಇಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದನ್ನು ನೋಡೋದೇ ಒಂದು ಅದ್ಭುತ ಅನುಭವ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಯಲು ಅನುಮತಿ ಮಾಡಿಕೊಟ್ಟ ಎಮ್ಮೆಯ ಕನ್ನಡಿಗರು ತಂಡದ ಪ್ರತಿಯೊಬ್ಬರ ಸದಸ್ಯರಿಗೂ ಮತ್ತು ಅದರ ಪ್ರಾಯೋಜಕರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಇಂತಹ ನೆನಪುಗಳು ಸದಾ ನೆನಪಿನಲ್ಲಿ ಉಳಿಬೇಕು ಅಂತಂದರೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು ಅಂತ ನಾನು ಅದು ಯಶಸ್ವಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.